ನಮಸ್ತೆ ಬಂಧುಗಳೇ, ಹೇಗಿದ್ದೀರಾ? ಖಂಡಿತವಾಗ್ಲೂ ಗೊತ್ತಿರೋ ಎಲ್ಲರೂ ಚೆನ್ನಾಗಿರ್ತೀರಾ ಅಂತಂದ್ಬಿಟ್ಟು, ವಾಸ್ತು ವಿಸ್ಮಯ ಕ್ಲಾಸ್ ತುಂಬ ಚೆನ್ನಾಗಿ ಹೋಗ್ತಾ ಇದೆ, ಪ್ರಿಪ್ರೇಷನ್ಸ್ ಚೆನ್ನಾಗಿ ಹೋಗ್ತಾ ಇದೆ ಅಂತ ನನಗೆ ನಂಬಿಕೆ ಇದೆ. ಯಾಕಂದರೆ ಇದು ತನಕ ನಾನು ಕಳಿಸಿರೋ ವೀಡಿಯೋಸ್ ಆಗಿರ್ಬೋದು ಅಥವಾ ಸ್ಕೆಚಸ್ ಆಗಿರ್ಬೋದು, ಎಲ್ಲರೂ ಕೂಡ ನೋಡಿ ಖುಷಿ ಪಟ್ಟಿದ್ದಾರೆ. ಭಾಳ ಜನ ಪರ್ಸ್ನಲಾಗಿ ನನಗೆ ಮೆಸೇಜ್ ಕಳಿಸ್ತಾ ಇದ್ದಾರೆ, ದಟ್ಸ್ ಗುಡ್. ಅರ್ಥ ಆಗದಿರೋರು ಕೂಡ ದಯವಿಟ್ಟು ಪರ್ಸ್ನಲಾಗಿ ನನಗೆ ಮೆಸೇಜ್ ಕಳಿಸಿ, ಸರ್ ಇಂಥ ವಿಚಾರ ನನಗೆ ಅರ್ಥ ಆಗಲಿಲ್ಲ ಅಂತ ಹೇಳಿ ಬೇಕಾದ್ರೆ ನಾನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾಕಂದರೆ ನನ್ನ ಉದ್ದೇಶ ಏನಂದರೆ, ಯಾರೆಲ್ಲ ಬರ್ತಿರೋ ನಮ್ಮ ಈ ವಾಸ್ತು ಕ್ಲಾಸ್ಗೆ, ಎಲ್ಲರೂ ಕೂಡ ವಾಸ್ತುವನ್ನು ಚೆನ್ನಾಗಿ ಕಲ್ತ್ಕೊಂಡು ಅವ್ರ ಮನೇಲಿ ಯಾವ ರೀತಿ ವಾಸ್ತುವನ್ನು ನೋಡ್ಕೋಬೇಕು, ಯಾವ್ಯಾವ ಪದಾರ್ಥಗಳನ್ನ ಹೇಗಿಟ್ಕೋಬೇಕು, ಯಾವ ರೀತಿ ಅದನ್ನು ರೆಮಿಡಿ ಮಾಡ್ಕೋಬೇಕು, ಎಲ್ಲನೂ ಕೂಡ ಹೇಳ್ಕೊಡ್ತೀನಿ. ಮಾಡಿಕೊಂಡು ಎಲ್ಲರೂ ಕೂಡ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಯಿಂದ ಬಾಳ್ಬೇಕು ಅನ್ನೋದೇ ನನ್ನ ಉದ್ದೇಶ. ಅದಕ್ಕೋಸ್ಕರನೇ ಈ ಥರ ಪ್ರಿಪ್ರೇಟರಿ ಎಲ್ಲ ಮಾಡಿ ಪ್ರತಿಯೊಬ್ಬರೂ ಕೂಡ ಪ್ರಿಪೇರ್ ಮಾಡಿ ಮಾಡುವಂಥದ್ದು. ಯಾಕೆ ಅಂತಂದರೆ ನನಗೆ ಒಂದು ವಿಚಾರದಲ್ಲಿ ಭಾಳ ನಂಬಿಕೆ ಇದೆ. ಏನು ಅಂತಂದರೆ, ನಾನು ಜನಗಳಿಗೆ ಅರ್ಥ ಆಗೋ ಆಗಿ ನನ್ನ ಹೇಳ್ತಾ ಇರ್ತೀನಲ್ಲ, ಮನಪೂರ್ವಕವಾಗಿ ನಾನು ಖಂಡಿತವಾಗ್ಲೂ ನನ್ನ ವಿದ್ಯೆಯನ್ನು ಹೇಳಿಕೊಟ್ಟಾಗ ನೀವು ಕೂಡ ಅದನ್ನು ಮನಪೂರ್ವಕವಾಗಿ ಅದನ್ನು ಕಲಿತು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನೀವು ಚೆನ್ನಾಗಿದ್ದಾಗ ಹೇಳ್ತೀರ, ಹಾ ಸರ್ವ ಸರ್ ಹತ್ರ ಹೋಗಿದ್ವಿ, ಅವ್ರು ಈ ಕ್ಲಾಸ್ನಲ್ಲಿ ನಮಗೆ ವಾಸ್ತು ಬಗ್ಗೆ ಹೇಳಿಕೊಟ್ರು, ಇದನ್ನು ಮಾಡ್ಕೊಂಡಾದ್ಮೇಲೆ ನಮ್ಮ ಮನೇಲಿ ನಾವು ನಿಜವಾಗ್ಲೂ ಚೆನ್ನಾಗಿದ್ದೀವಿ ಅಂತ ಹೇಳ್ತಿರಲ್ಲ, ಹೇಳೋದೇ ನನ್ನ ಆಶೀರ್ವಾದ. ನೀವು ಸಂತೋಷವಾಗಿದ್ದರೆ ಖಂಡಿತವಾಗ್ಲೂ ನನಗೆ ಭಗವಂತನ ಆಶೀರ್ವಾದ ಸಿಕ್ಕೇ ಸಿಗುತ್ತೆ. ನನಗೆ ನಿಮಗೆ ತೃಪ್ತಿ ಆದಂಗೆ ನಾನೇನಾದ್ರು ಪಾಠ ಮಾಡಿ ಅದರಿಂದ ಬರೋಂಥ ಸಂಭಾವನೆ ತೊಗೊಂಡ್ರೆ ಖಂಡಿತವಾಗ್ಲೂ ಭಗವಂತ ಮೆಚ್ಚಲ್ಲ. ನನಗೆ ಅದರಲ್ಲಿ ನಂಬಿಕೆನೂ ಇಲ್ಲ, ನನಗಿರೋಂಥದ್ದು ಒಂದೇ ನಂಬಿಕೆ, ಅವನ ಮೇಲೆ ನಂಬಿಕೆ. ಏನಂತಂದರೆ, ನಾನು ಇಲ್ಲಿ ಸರಿಯಾಗಿ ನನ್ನ ಕಾರ್ಯವನ್ನು ಮಾಡಿದಾಗ ಅವನು ನನಗೆ ಏನನ್ನು ತಲುಪಿಸ್ಬೇಕು, ಏನನ್ನು ಕೊಡಬೇಕು ಅವನು ಕೊಟ್ಟೆ ಕೊಡ್ತಾನೆ ಅನ್ನೋ ನಂಬಿಕೆ ಇದೆ. ಅದಕ್ಕೆ ಕೃಷ್ಣ ಪರಮಾತ್ಮ ಹೇಳ್ತಾ ಇರ್ತಲ್ಲ, ಧರ್ಮಣ್ಯ ವಾಧಿಕಾರಸ್ತಿ ಮಾಪಲೆ ಕದಾಚನ ಅಂತ ತಗೊಂಡು, ಅದರಲ್ಲಿ ಬಹಳ ನಂಬಿಕೆ ಇರೋಂಥದ್ದು. ನನ್ನ ಡ್ಯೂಟಿನ ನಾನು ಋಣಮನ ಪೂರ್ವಕವಾಗಿ ನಿಷ್ಕಲ್ಮಶವಾಗಿ ಮಾಡಬೇಕು ಅಂದ್ಕೊಂಡಿದ್ದೀನಿ, ಮಾಡೇ ಮಾಡ್ತೀನಿ. ಓಕೆ, ಲೆಟ್ ಇಸ್ ಗೋ ಟು ಸಬ್ಜೆಕ್ಟ್. ನನ್ನ ಪ್ರಕಾರ ಈಗಾಗಲೇ ನಿಮ್ಗೆಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ, ಈಸಿ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಅದಾದ್ಮೇಲಿಂದ ಮೂರು ಈಶಾನ್ಯಗಳು. ಯಾವ್ಯಾವ ಈಶಾನ್ಯ ಅಂತಂದರೆ, ಉತ್ತರ ಈಶಾನ್ಯ, ಈಶಾನ್ಯ ಮತ್ತು ಪೂರ್ವ ಈಶಾನ್ಯ. ಅದಾದ್ಮೇಲಿಂದ ಮೂರು ಆಗ್ನೇಯ. ಯಾವ್ಯಾವ ಆಗ್ನೇಯ ಅಂತಂದರೆ, ಪೂರ್ವ ಆದ್ಮೇಲೆ ಬರುವಂಥದ್ದು ಪೂರ್ವ ಆಗ್ನೇಯ, ಆಗ್ನೇಯ, ದಕ್ಷಿಣ ಆಗ್ನೇಯ. ಇದು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಅಲ್ಲಿಂದ ಮುಂದಕ್ಕೆ ಬಂದಾಗ ಮೂರು ನೈಋತ್ಯಗಳು. ಯಾವ್ಯಾವ ನೈಋತ್ಯ ಅಂತಂದರೆ, ಒಂದು ದಕ್ಷಿಣ ನೈಋತ್ಯ, ನೈಋತ್ಯ ಮತ್ತು ಪಶ್ಚಿಮ ನೈಋತ್ಯ. ಉಳ್ಕೊಂಡಿರೋದು ಯಾವುದು? ಅಫ್ಕೋರ್ಸ್ ವಾಯು, ವಾಯುಮೂಲೆ. ಸೊ ವಾಯುಮೂಲೆಯಲ್ಲಿ ಮತ್ತೆ ಮೂರು ವಾಯುಮೂಲೆಗಳು ಅಂತ ಹೇಳ್ತಾ ಇರ್ತೀನಿ. ಒಂದು ವಾಯುಮೂಲೆ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಎಲ್ಲಿಂದ ಎಲ್ಲಿ ಮಧ್ಯಕ್ಕೆ ಬಂದಾಗ, ವೆಸ್ಟಿಂದ ನಾರ್ತ್, ಇಲ್ಲಿಂದ ವೆಸ್ಟಿಂದ ನಾರ್ತ್ ಅಂದರೆ ಪಶ್ಚಿಮದಿಂದ ಉತ್ತರದ ಮಧ್ಯೆ ಬರುವಂಥ ಈ 90 ಡಿಗ್ರಿಯನ್ನು ಡಿವೈಡ್ ಮಾಡಿದಾಗ ಬರುವಂಥದ್ದು ವಾಯುಮೂಲೆ. ಸೊ ಈಗ ಈ ಎರಡು ವಾಯುಮೂಲೆಯನ್ನು ಕೂಡ ಇನ್ನು ಉಳಿದು ಎರಡು ವಾಯುಮೂಲೆಗಳನ್ನ ಯಾವ ರೀತಿ ಕಂಡುಹಿಡಿಬೋದು? ನಾವು ಹೀಗೆ ಹೋಗ್ತಾ ಇದೀವಿ ಅನ್ಕೊಂಡೆ, ಹಂಗೆ ಕ್ಲಾಕ್ ವೈಸ್ ಹೋಗ್ತಾ ಇದೀವಲ್ವಾ. ಸೊ ಕ್ಲಾಕ್ ವೈಸ್ ಹೋಗ್ಬೇಕಾದ್ರೆ ಏನು ಮಾಡ್ಬೋದು? ಈಸಿಯಾಗಿ ಈಸಿಯಾಗಿ ಮನಸ್ಸಲ್ಲಿ ಜ್ಞಾಪಕ ಇಟ್ಕೊಳ್ಕೆ ಮಾಡ್ಬೇಕನ್ನೋದ್ರೆ, ಇಲ್ಲಿಂದ ಎಗೇನ್ ಇಲ್ಲಿ ಇನ್ನೊಂದು ಡಿವಿಷನ್ ಬೇಕಾಗುತ್ತೆ. ಈ 45 ಡಿಗ್ರಿ ಏನಿರುತ್ತಲ್ಲ, ಇದು ಇಲ್ಲಿಂದ ಇಲ್ಲಿಗೆ 45 ಡಿಗ್ರಿ ಇರುತ್ತೆ. ಇದನ್ನು ಡಿವೈಡ್ ಮಾಡಿದಾಗ 22 ವರೆ ಬರುತ್ತೆ. ಸೇಮ್ ಇದೇ ಅಂತ ಏನು, ಇದೇನು ದೊಡ್ಡ ಬ್ರಹ್ಮವಿದ್ಯೆ ಏನಲ್ಲ, ಭಾಳ ಈಸಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ನಾನು ಸಿಂಪಲ್ ಆಗಿ ಹೇಳ್ತಾ ಹೋಗ್ತಾ ಇರ್ತೀನಿ. ಓಕೆ, ಸೊ ಹಾಗೆ ಇಲ್ಲಿ ಬಂದಾಗ ಮೊದಲು ಏನ್ ಮಾಡ್ಬೋದು ನಾವು, ಇದು ವಾಯುಮೂಲೆ. ಸೊ ಇನ್ನೊಂದು ವಾಯುಮೂಲೆ ಬರ್ತಾ ಇದೆ. ಸೊ ಈ ವಾಯುಮೂಲೆನ ಈಸಿಯಾಗಿ ಜ್ಞಾಪಕ ಇಟ್ಕೋಬೇಕು ನಾವು ಅಂತನೋದಾದ್ರೆ, ಈಸಿಯಾಗಿ ಜ್ಞಾಪಕ ಇಟ್ಕೋಬೇಕು ಅನ್ನೋದಾದ್ರೆ ಏನ್ ಮಾಡ್ಬೋದು? ಫಸ್ಟ್ ವೆಸ್ಟ್, ಈ ವೆಸ್ಟ್ ಅನ್ನ ತಗೋಣ, ಡಬ್ಲ್ಯೂ ಎನ್ ಡಬ್ಲ್ಯೂ. ಏನು, ಇಲ್ಲಿಂದ ಡಬ್ಲ್ಯೂ ತಗೊಂಡ್ವಿ, ಪಶ್ಚಿಮ ತಗೊಂಡ್ವಿ, ಇಲ್ಲಿಂದ ಎನ್ ಡಬ್ಲ್ಯೂ ಅಂದ್ರೆ ನಾರ್ತ್ ವೆಸ್ಟ್ ವಾಯುಮೂಲೆ. ಎನ್ ಡಬ್ಲ್ಯೂ ಅಂದ್ರೆ ವೆಸ್ಟರ್ನ್ ನಾರ್ತ್ ವೆಸ್ಟ್. ಏನಾಗುತ್ತೆ ಕನ್ನಡದಲ್ಲಿ ಹೇಳ್ಬೇಕಂದ್ರೆ, ಪಶ್ಚಿಮ ವಾಯು ನೋಡಿದಲ್ಲ, ಈಸಿ ಅಲ್ಲ. ಸೊ ಇಲ್ಲಿಂದ ಡಬ್ಲ್ಯೂ ತಗೊಂಡ್ವಿ, ಇಲ್ಲಿಂದ ಎನ್ ಡಬ್ಲ್ಯೂ ತಗೊಂಡ್ವಿ, ಇಲ್ಲಿಂದ ಪಶ್ಚಿಮ, ಇಲ್ಲಿಂದ ವಾಯು. ಏನಾಯ್ತು? ಪಶ್ಚಿಮ ವಾಯು ಆಗಾಯ್ತು. ಸೊ ಇನ್ನೊಂದು ವಾಯು ಇದೆ. ಸೊ ಎರಡು ವಾಯು ಬಂತು, ಇನ್ನೊಂದು ವಾಯು ಹೋಗ್ಬೇಕು, ರೈಟ್ ಹೋಗೋಣ. ಸೊ ಅದಕ್ಕೆ ಮಧ್ಯದಲ್ಲಿ ಮತ್ತೆ ಇಲ್ಲಿಂದ ಇಲ್ಲಿ ಏನು 45 ಡಿಗ್ರಿ ಏನಿದೆಯಲ್ಲ, ಅದನ್ನು ಮತ್ತೆ ಸೆಂಟ್ರಲ್ಲಿ ಲೈನನ್ನು ಹೇಳ್ಕೊಂಡಾಗ ಬಂತು ಇನ್ನೊಂದು ವಾಯು. ಏನು, ಸೊ ಈಗ ಹೆಂಗೆ ತಗೋಣ, ಈಸಿಯಾಗಿ ಮಾಡಬೇಕು ಅನ್ನೋದಾರೆ ಏನು ಮಾಡ್ಬೋದು? ಇಲ್ಲಿಂದ ಉತ್ತರ ನಾರ್ತ್, ಇಲ್ಲಿಂದ ಎನ್ ಡಬ್ಲ್ಯೂ, ಎನ್ ಎನ್ ಡಬ್ಲ್ಯೂ, ನಾರ್ತ್ ಅಂಡ್ ನಾರ್ತ್ ವೆಸ್ಟ್ ಅಂತ. ಸೊ ಕನ್ನಡದಲ್ಲಿ ಬಂದಾಗ ಏನಾಗುತ್ತೆ, ನಾರ್ತ್ ಅಂತಂದಾಗ ಉತ್ತರ ವಾಯು,
ಇದೊಂದು ನೀಟಾಗಿ ಒಂದು ನಾನು ಇದನ್ನು ಮಾಡಿಸಿದ್ದೀನಿ, ಕಂಪ್ಯೂಟರ್ ಕೂಡ ಮಾಡಿಸಿದ್ದೀನಿ. ಅದನ್ನು ಇದಾಗಿದ ತಕ್ಷಣ ಇಮಿಡಿಯೇಟ್ಲಿ ನಾನು ನಿಮಗೆ ಇದರ ಚಿತ್ರಣ ಇರುವಂಥದ್ದು ನೀಟಾಗಿ ಗ್ರಾಫಿಕಲ್ ಪ್ರೆಸೆಂಟೇಷನ್ ಮಾಡಿ ಕೊಡ್ತಾ ಇದ್ದೀನಿ ನಿಮಗೆ. ಓಕೆ, ಅದು ನೋಡಿದ ತಕ್ಷಣ ನಿಮ್ಗೆ ಅರ್ಥ ಆಗುತ್ತೆ. ಅದ್ರ ಕಲರ್ಸ್ಗಳು ಕೊಟ್ಟಿದ್ದೀನಿ ನಾನು, ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಒಂದು ಇಲ್ಲಿಂದ ಇದೆ ತನಕ ಬ್ಲೂ ಕೊಟ್ಟಿರ್ತೀನಿ, ಮತ್ತು ಇಲ್ಲಿಂದ ಇಲ್ಲೇ ತನಕ ಗ್ರೀನ್ ಕೊಟ್ಟಿರ್ತೀನಿ, ಮತ್ತು ಇಲ್ಲಿಂದ ಇಲ್ಲೇ ತನಕ ರೆಡ್ ಕೊಟ್ಟಿರ್ತೀನಿ, ಮತ್ತು ಇಲ್ಲಿಂದ ಇಲ್ಲೇ ತನಕ ಯೆಲ್ಲೋ ಕೊಟ್ಟಿರ್ತೀನಿ, ಮತ್ತು ಇಲ್ಲಿಂದ ಇಲ್ಲೇ ತನಕ ಗ್ರೇ ಕೊಟ್ಟಿರ್ತೀನಿ. ಅದು ಏನು ಅಂತ ಕ್ಲಾಸಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಯಾತಕ್ಕೋಸ್ಕರ ನಾನು ಆ ಕಲರ್ ಕಾಂಬಿನೇಷನ್ಸ್ ಹಂಗೆ ಕೊಟ್ಟಿದ್ದೀನಿ ಅಂತ, ಇಲ್ಲಿ ನಾವು ಏನೇ ಬರೆದ್ರು ಏನೇ ಒಂದು ಕಲರ್ ಮಾಡಿದ್ರು ಕೂಡ ದೇರ್ ಇಸ್ ಎ ಮೀನಿಂಗ್ ಫಾರ್ ದಟ್. ಅದನ್ನು ನಾನು ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ನಿಮಗೆ. ಓಕೆ, ಈಗ ಬಂದ್ಬಿಡ್ತಲ್ಲ, ಈಗ ಈಸಿ ಆಗುತ್ತಲ್ಲ. ಪಶ್ಚಿಮದಿಂದ ಮುಂದಕ್ಕೆ ಹೋಗ್ತಿದ್ದಂಗೆ ಪಶ್ಚಿಮ ವಾಯು, ವಾಯು ಮತ್ತು ಉತ್ತರ ವಾಯು. ಸೊ ಇಲ್ಲಿಗೆ ಏನಾಯಿತು, 16 ದಿಕ್ಕುಗಳು ಬಂದ್ಬಿಡ್ತು ನಮಗೆ ಅಲ್ವಾ. ಸೊ 16 ದಿಕ್ಕಲ್ಲಿ ನಾವು ಅವತ್ತ ಬರಿತಾ ಹೋಗ್ತಾ ಇದ್ವಿ. ಸೊ ಇಲ್ಲಿ ಬರಿತಾ ಹೋಗ್ತಾ ಇದ್ದಂಗೆ 1, 2, 3, 4, 5, 6, 7, 8, 9, 10, 11, 12 ಆಯಿತು. ಇಲ್ಲಿ ಲೆಕ್ಕ ಮಾಡೋಣ ಬ್ಯಾಲೆನ್ಸ್. 12, 13, 14, 15, 16 ವಲಯಗಳು ತಿಳ್ಕೊಂಡು ಆಯಿತು, ರೈಟ್. ಸೊ ಇದನ್ನು ಕಂಪ್ಲೀಟ್ ಮಾಡಿಬಿಡ್ತೀನಿ. 22½ degree, 22½ degree, 22½ degree, 22½ ಅಂದರೆ 45 ಇಲ್ಲಿಂದ 45 ಇದನ್ನು ಡಿವೈಡ್ ಮಾಡಿದ್ರೆ 22½, 22½ ಬರುತ್ತೆ. ಮತ್ತು ಇಲ್ಲಿ 45 ಡಿವೈಡ್ ಮಾಡಿದ್ರೆ 22½, 22½. ಓಕೆ, ಸೊ ಈ 45 ಎಲ್ಲಿಂದ ಬಂತು, 90. ಸೊ ಒಟ್ಟು ಇವಾಗ ಎಷ್ಟಾಯಿತು, ಹೀಗೆ ಹೋಗೋಣ, ಕ್ಲಾಕ್ ವೈಸ್ ಹೋಗೋಣ ಆಲ್ವೇಸ್. ಸೊ ಇಲ್ಲಿಂದ ಇಲ್ಲಿಗೆ 90, ಇಲ್ಲಿ ಬರ್ಕೊಳ್ಳೋಣ, ಕಾಣಿಸುತ್ತೆ ರೈಟ್. 90 degree ಇಲ್ಲಿ, ನಾರ್ತಿಂದ ಈಸ್ಟಿಗೆ 90 degree, ಮತ್ತೆ ಈಸ್ಟಿಂದ ಸೌತ್ಗೆ 90, ಮತ್ತೆ ಸೌತಿಂದ ವೆಸ್ಟ್ಗೆ 90, ವೆಸ್ಟಿಂದ ನಾರ್ತ್ಗೆ. ಕ್ಲಾಕ್ ವೈಸ್ ಕಂಪ್ಲೀಟ್ ಆಯಿತು. ಇದೆಷ್ಟಾಯಿತು, ಮತ್ತೆ 90. ಒಟ್ಟು ಎಷ್ಟಾಯ್ತು ಈಗ, 360. ಎಸ್ ಎಕ್ಸಾಕ್ಟ್ಲಿ 360 degree ಬಂತು. ಈಗ ಇನ್ನೊಂದ್ಸಲ ಹೇಳ್ಕೊಂಬಿಡೋಣ ಎಲ್ಲರ ಒಟ್ಟಿಗೆ. 1 ಉತ್ತರ, ನಾರ್ತ್, 2 ನಾರ್ತ್ ಅಂಡ್ ನಾರ್ತ್ ಈಸ್ಟ್ ಉತ್ತರ ಈಶಾನ್ಯ, 3 ನಾರ್ತ್ ಈಸ್ಟ್ ಈಶಾನ್ಯ, 4 ಪೂರ್ವ ಈಶಾನ್ಯ ಈಸ್ಟರ್ನ್ ನಾರ್ತ್ ಈಸ್ಟ್, 5 ಫಿಫ್ತ್ ಒನ್ ಇಸ್ ಪೂರ್ವ ಈಸ್ಟ್, 6 ಇಸ್ ಈಸ್ಟರ್ನ್ ಸೌತ್ ಈಸ್ಟ್ ಪೂರ್ವ ಆಗ್ನೇಯ, 7 ಇಸ್ ಸೌತ್ ಈಸ್ಟ್ ಆಗ್ನೇಯ, 8 ಇಸ್ ಸದರ್ನ್ ಸೌತ್ ವೆಸ್ಟ್ ದಕ್ಷಿಣ ಆಗ್ನೇಯ, 9 ಇಸ್ ಸೌತ್ ದಕ್ಷಿಣ, 10 ಇಸ್ ದಕ್ಷಿಣ ನೈಋತ್ಯ, ದಕ್ಷಿಣ ನೈಋತ್ಯ ಇಂಗ್ಲಿಷ್ ಅಲ್ಲಿ ಸದರ್ನ್ ಸೌತ್ ವೆಸ್ಟ್ ಅಂತ ಕರಿತೀವಿ. ಮತ್ತೆ ಹೋದಾಗ 11 ನೈಋತ್ಯ, 11 ನೈಋತ್ಯ ಆಮೇಲೆ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಾದ್ರೆ ಸೌತ್ ವೆಸ್ಟ್ ಅಂತ ಕರಿತೀವಿ. 12 ಪಶ್ಚಿಮ ನೈಋತ್ಯ ವೆಸ್ಟರ್ನ್ ಸೌತ್ ವೆಸ್ಟ್, 13 ಪಶ್ಚಿಮ ದಟ್ ಈಸ್ ವೆಸ್ಟ್, 14 ವೆಸ್ಟರ್ನ್ ನಾರ್ತ್ ವೆಸ್ಟ್ ಪಶ್ಚಿಮ ವಾಯು, 15 ನಾರ್ತ್ ವೆಸ್ಟ್ ವಾಯು ಮೂಲೆ, 16 ನಾರ್ತರ್ನ್ ನಾರ್ತ್ ವೆಸ್ಟ್ ಉತ್ತರ ವಾಯು. ಓಕೆ, ಸೊ ಇಷ್ಟು ಕೂಡ ಬಂದಿದೆ ಇಲ್ಲಿಗೆ. ಇದರ ಬಗ್ಗೆ ಒಂದು ಚಾಪ್ಟರ್ ಮುಗಿಯಿತು. ಮತ್ತೆ ನಾನು ಥರ್ಸ್ಡೇ, ಎಸ್ ಥರ್ಸ್ಡೇ ಏನು ಮಾಡ್ತೀನಿ ನಿಮಗೆ ತೋರಿಸ್ಕೊಡ್ತೀನಿ. ನನ್ನ ಆಫೀಸ್ನೇ ನಾನು ಮೆಷರ್ಮೆಂಟ್ ತೊಗೊಳೋದ್ರೆ ಪ್ರಾಕ್ಟಿಕಲ್ ಆಗಿ ನಾನು ಮೆಷರ್ಮೆಂಟ್ ತೊಗೊಳ್ತಾ ಇರ್ತೀನಿ, ಹಾಗೆ ವಿಡಿಯೋ ತೋರಿಸ್ತಾರೆ. ಮಾಡೋದ್ರಿಂದ ಯಾವ ರೀತಿ ನೀವು ನಿಮ್ಮ ಮನೆಯನ್ನ ಚಿತ್ರಣ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಕೂಡ ಹೇಳ್ತಾ ಹೋಗ್ತೀನಿ. ಆಮೇಲೆ ಮತ್ತೊಂದು ಪ್ಲಾನ್ ಮಾಡ್ತೇನೆ, ಆದರೆ ಈ ಸಂಡೇ ಎಲ್ಲರೂ ಮೀಟ್ ಮಾಡೋದಕ್ಕೆ ಸಾಧ್ಯ ಅನ್ನೋದ್ರೆ ನಂದು ಯೂಶಲಿ ನಂದು ಆನಂದಿನಿ ಕಾರ್ಯಕ್ರಮ ಅಂತ ಮಾಡ್ತಾ ಇರ್ತೀನಿ. 1 in 15 days 15 ಒಂದ್ಸಲ ಮಾಡ್ತಾ ಇರ್ತೀನಿ. ಎನ್ ಜಿ ಒ ಅನ್ನೋ ಒಂದು ಅದ್ವಯ ಒಂದು ಎನ್ ಜಿ ಒ ಮೂಲಕ ನಾನು ಒಂದು ಕಾರ್ಯಕ್ರಮ ನಡೆಸ್ತಾರೆ 15 ಒಂದ್ಸಲ ಫ್ರೀ ಕಾರ್ಯಕ್ರಮ. ಇದರಲ್ಲಿ ಬಹಳಷ್ಟು ಜನ ಬರ್ತಾ ಇರ್ತಾರೆ. ಅಲ್ಲಿ ಯೋಗ ಪ್ರಾಣಾಯಾಮ ಧ್ಯಾನ ಹೇಳ್ಕೊಡ್ತೀನಿ. ಅದಾದ್ಮೇಲಿಂದ ಜೀವನದಲ್ಲಿ ನಾವು ಹೇಗಿರಬೇಕು, ಹೇಗಿರಬೇಕು, ಯಾವ ರೀತಿ ನಾವು ಜೀವನವನ್ನು ನಡೆಸ್ಬೋದು ಮಾಡ್ಬೋದು ಅನ್ನೋದನ್ನ, ಅದೊಂದು ವಿ ಕ್ಯಾನ್ ಕಾಲ್ ಇಟ್ ಅಸ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆರ್ ಓವರ್ ಆಲ್ ಹೌ ಟು ಲೀಡ್ ಅವರ್ ಲೈಫ್, ನಮ್ಮ ಜೀವನವನ್ನು ಹೇಗೆ ನಡೆಸ್ಬೋದು ಅನ್ನೋದ್ರ ಬಗ್ಗೆ ಒಂದು ಕ್ಲಾಸ್ ತಗೊಳ್ತೀನಿ. ಅದಾದ್ಮೇಲೆ ಎಲ್ರಿಗೂ ಕೂಡ ಹೆಂಗೆ ದೇಹಕ್ಕೆ ಮನಸ್ಸಿಗೆ ಆದ್ಮೇಲೆ ಹೊಟ್ಟೆಗೆ ಏನಾದ್ರು ಕೊಡ್ಲೇಬೇಕಲ್ಲ, ಖಂಡಿತವಲ್ಲ ಅದಕ್ಕೂ ಕೂಡ ಒಂದು ಉಪಹಾರ ಅಂತ ಮಾಡಿರ್ತೀವಿ. ಅತಿ ಹೆಚ್ಚಾಗಿ ಭಾಳ ಒಳ್ಳೆ ಫಸ್ಟ್ ಕ್ಲಾಸ್ ಬ್ರೇಕ್ಫಾಸ್ಟ್ ಕೂಡ ಅರೇಂಜ್ ಮಾಡಿರ್ತೀವಿ.
ನಾನು ಅದ್ರ ಬಗ್ಗೆ ಡೀಟೇಲ್ ಕಳಿಸ್ತೀನಿ, ಯಾರು ಇಷ್ಟ ಆಗುತ್ತೋ ಎಸ್ ನಾನು ಬರ್ತೀನಿ ಸರ್, ಬಂದು ನೋಡ್ತೀನಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ ಅಂದ್ರೆ ಅಲ್ಲೂ ಕೂಡ ಸ್ವಲ್ಪ ವಾಸ್ತು ಬಗ್ಗೆ ಏನಾದ್ರು ಡೌಟ್ಸ್ ಇದ್ರೆ ಒಂದು ಒಂದು 15-20 ನಿಮಿಷ ಇಟ್ಕೊಳ್ಳೋಣ, ಯಾರಿಗಾದ್ರೆ ಏನಾದ್ರು ಡೌಟ್ಸ್ ಇತ್ತಂದ್ರೆ ಅಲ್ಲಿ ಕೇಳಿ, ಬೇಕಾದ್ರೆ ಅಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾಕಂದ್ರೆ ನಿಮ್ಮನ್ನೆಲ್ಲ ಎಷ್ಟು ಬೇಗ ನಾನು ಚೆನ್ನಾಗಿ ಪ್ರಿಪೇರ್ ಮಾಡ್ತೀನೋ ಅಷ್ಟು ಚೆನ್ನಾಗಿ ನೀವು ಕ್ಲಾಸಲ್ಲಿ ಆ 2 ಡೇಸ್ ವರ್ಕ್ಶಾಪಲ್ಲಿ ನೀವು ಅರ್ಥ ಮಾಡಿಕೊಂಡು ಏನು ಉದ್ದೇಶ ಇಟ್ಕೊಂಡಿದ್ದೀರೋ ಆ ರೀತಿ ನಿಮ್ಮ ಮನೆ ನೀವು ಸರಿಪಡಿಸ್ಕೋಬೋದು ಅನ್ನೋ ಒಂದು ಉದ್ದೇಶದಿಂದ ನಾನು ಈ ಭಾನುವಾರ ಈ ಸಂಡೇ ಕಮಿಂಗ್ ಸಂಡೇ 3ನೇ ತಾರೀಕು ಬರುತ್ತೆ. ಸೊ 3ನೇ ತಾರೀಕು ಅಡ್ರೆಸ್ ಎಲ್ಲ ಕೊಡ್ತೀನಿ ನಾನು ಎಲ್ಲಿ ಸೇರ್ಬೋದು ಅಂತ ಬಿಟ್ಟು. ವಾಸವಿ ವಿದ್ಯಾನಿಕೇತನದಲ್ಲಿ ನಾವು ಯೂಶ್ವಲಿ ಮಾಡ್ತಾ ಇದ್ವಿ, ವಾಸವಿ ಎಜುಕೇಷನ್ ಟ್ರಸ್ಟ್ ಅಥವಾ ವಾಸವಿ ವಿದ್ಯಾನಿಕೇತನ ಎರಡರ ಒಂದು ಕಡೆ ನಾವು 15 ದಿನಕ್ಕೊಂದ್ಸಲ ಕಾರ್ಯಕ್ರಮ ನಡೆಸ್ತಾ ಇರ್ತೀವಿ. ಈ ಕಾರ್ಯಕ್ರಮದಲ್ಲಿ ಇದನ್ನು ಕೂಡ ಸೇರಿಸೋಣ ಅಂತ. ತಾವೆಲ್ಲರೂ ಬಂದರೆ ಇನ್ನೊಂದಷ್ಟು ಉಪಯೋಗ ಆಗುತ್ತೆ. ಯಾಕಂದ್ರೆ ಭಾಳಷ್ಟು ಜನಕ್ಕೆ ಧ್ಯಾನ ಮಾಡೋದು ಹೆಂಗೆ ಅಂತ ಗೊತ್ತಿಲ್ಲ, ಉಸಿರಾಟ ಗೊತ್ತಿಲ್ಲ, ಅಂದರೆ ಪ್ರಾಣಾಯಾಮ. ಸೊ ಆ ಪ್ರಾಣಾಯಾಮದ ಬಗ್ಗೆ ಎಲ್ಲ ಸ್ವಲ್ಪ ನಾಲೆಡ್ಜ್ ಕೊಡ್ತೀನಿ. ಅದನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ಏನಾಗುತ್ತಂದ್ರೆ ನಿಮಗೆ ಆ ಇಂಟ್ಯೂಟಿವ್ ಪವರ್ ಅಂತ ಏನು ಹೇಳ್ತಾ ಇರ್ತೀನಲ್ಲ ನಾನು, ಆ ಇಂಟ್ಯೂಟಿವ್ ಪವರ್ ಬಹಳ ಪ್ರಾಚುರ ಆಗುತ್ತೆ. ಸೊ ಅದೆಲ್ಲ ಆಗಬೇಕು ಅಂತ ಬಯಸ್ಕೊಂಡಿದ್ದೀನಿ. ನಾಳೆಗಾದ್ರೆ ನಾಳೆ ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಕಳಿಸ್ತೀನಿ. ಯಾರು ಬರ್ತಿರೋ ಗ್ರೂಪಲ್ಲೇ ಥಮ್ಸ್ ಅಪ್ ಕಳಿಸಿ ಎಸ್ ಅಲ್ಲಿ ನಾನು ಬರ್ತಾ ಇದ್ದೀನಿ ಅಂತ ಪ್ರೆಸೆಂಟ್ ಮಾಡಿದ್ರೆ, ಯಾಕಂದ್ರೆ ಅವ್ರು ಅಷ್ಟು ಜನಕ್ಕೆ ನಾನು ಏನೇನು ಬೇಕಾಗುತ್ತೆ ಬ್ರೇಕ್ಫಾಸ್ಟ್ ಅದೆಲ್ಲನೂ ಕೂಡ ವ್ಯವಸ್ಥೆ ಮಾಡಬೇಕಾಗತ್ತೆ. ಯಾರು ಬಂದು ನನ್ನ ಹತ್ರ ಬಂದು ಯಾರು ಬಂದು ಅಲ್ಲಿ ಎಲ್ಲ ಮಾಡಾದ್ಮೇಲೆ ಯಾರು ಹೊಟ್ಟೆ ಹಸ್ಕೊಂಡು ಹೋಗೋದು ನನಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಎಲ್ರಿಗೂ ಕೂಡ ಅದನ್ನು ನಾನು ವ್ಯವಸ್ಥೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ದಯವಿಟ್ಟು ನಾಳೆ ಅದ್ರ ಬಗ್ಗೆ ಡೀಟೇಲ್ಸ್ ಕಳಿಸ್ತೀನಿ. ಕಳಿಸಾದ್ಮೇಲೆ ನನಗೆ ಎಲ್ಲರೂ ವಿ ಆರ್ ಪ್ರೆಸೆಂಟ್ ಫಾರ್ ಯಾರಿಗೆ ನಮ್ಮ ಆನಂದಿನಿ ಕಾರ್ಯಕ್ರಮ ಬರ್ತೀನಿ ಅಂತ ಹೇಳಿ ಒಂದು ಥಮ್ಸ್ ಅಪ್ ಕಳಿಸಿ. ಕಳ್ಸಿದ್ರೆ ಎಷ್ಟು ಜನ ಬರ್ತಾರೆ ಅಕಾರ್ಡಿಂಗ್ಲಿ ನಾನು ನೋಡಿಕೊಂಡು ಬ್ರೇಕ್ಫಾಸ್ಟ್ ಎಲ್ಲ ಕೂಡ ವ್ಯವಸ್ಥೆ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್.